ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಆವಿಷ್ಕಾರ ಮತ್ತು ಆಧುನಿಕತೆ ಹೆಚ್ಚಾಗ್ತಾನೆ ಇದೆ. ಇದು ಒಂದು ಬದಲಾವಣೆಗೆ ಕಿಯಾ ಅವರು ತನ್ನದೇ ಆದ ಒಂದು ಕೊಡುಗೆಯನ್ನು ಭಾರತದಲ್ಲಿ ನೀಡ್ತಾ ಇದ್ದಾರೆ. ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್ ಅಂಡ್ ದಟ್ ಇಸ್ ದ ಕಿಯಾ EV6. ಅಂಡ್ ನಾವಿದ್ದೀವಿ ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಅಲ್ಲಿ. ಈ ಒಂದು ಎಲೆಕ್ಟ್ರಿಕ್ ಪವರ್ ಹೌಸ್ನ ಟೆಸ್ಟ್ ಡ್ರೈವ್ ಮಾಡಿ ಓಡಿಸೋದಕ್ಕೆ ಹೇಗಿದೆ ಮತ್ತು ಯಾವ ಥರ ಫೀಚರ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಇವಾಗ ಡಿಸೈನಿಂದ ಶುರು ಮಾಡ್ತಾ, ಕಿಯಾ EV6 ಒಂದು ನಿಮಗೆ ಸ್ಲಿಪ್ಪರಿ ಆ್ಯಂಡ್ ವೆರಿ ವೆಲ್ ಏರೋಡೈನಾಮಿಕಲಿ ಲೇಡ್ ಔಟ್ ಡಿಸೈನ್ನ ಕೊಟ್ಟಿದ್ದಾರೆ ಕಿಯಾ ಅವರು ಈ ಒಂದು EV6ಗೆ. ನಿಮ್ಗೆ ಎಲ್ಲ ನೋಡ್ಬೋದು, ಬಾಡಿ ಪ್ಯಾನಲ್ಸ್ ಎಲ್ಲ ಸೈಡಲ್ಲಿ ನಿಮಗೆ ಒಂದು ಕಾಂಟೂರ್ಡ್ ಶೇಪಿಂದ, ಆ್ಯಂಡ್ ಈವನ್ ವಿಂಗ್ ಮಿರರ್ಸ್ ಕೂಡ ನಿಮಗೆ ಒಂದು ಕಾಂಟೂರ್ಡ್ ಶೇಪಲ್ಲಿ ಕೊಟ್ಟಿದ್ದಾರೆ. ಫ್ರಂಟ್ ಸ್ಪ್ಲಿಟರ್ ನಿಮಗೆ ಸಿಗುತ್ತೆ, ಅದು ಕೂಡ ಏರೋಡೈನಾಮಿಕ್ ಎಬಿಲಿಟಿಗೆ ನಿಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಇದರ ಒಂದು ಫ್ರಂಟ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಒಂದು ಡಿಜಿಟಲ್ ಟೈಗರ್ ನೋಸ್ ಗ್ರಿಲ್ ಸಿಗುತ್ತೆ, ಆ್ಯಂಡ್ ನಿಮಗೆ ಒಂದು 360 ಡಿಗ್ರಿ ಕ್ಯಾಮ್ರಾ ಸಪೋರ್ಟ್ ಮಾಡೋಕ್ಕೆ ನಿಮಗೆ ಅಲ್ಲೊಂದು ಕ್ಯಾಮ್ರಾ ಸಿಗುತ್ತೆ, ಆ್ಯಂಡ್ ಒಂದು LED ಹೆಡ್ ಲ್ಯಾಂಪ್ ಕ್ಲಸ್ಟರ್, ತುಂಬ ಅಟ್ರಾಕ್ಟಿವ್ LED ಹೆಡ್ ಲ್ಯಾಂಪ್ ಕ್ಲಸ್ಟರ್ ನಿಮಗೆ ಸಿಗುತ್ತೆ. DRLs ಮಾತ್ರ ಸಕಾಲಾಗಿದೆ. ನೆಕ್ಸ್ಟ್, ಇನ್ನು ಸೈಡ್ ಪ್ರೊಫೈಲ್ಗೆ ಹೋಗೋಣ. ಸೊ ಸೈಡ್ ಪ್ರೊಫೈಲ್ಗೆ ಹೋಗ್ತಿರ್ಬೇಕು ಅಂತಂದರೆ ಇಲ್ಲಿ ನೋಡ್ಬೋದು ನೀವು 19-inch ಡ್ಯುಯಲ್ ಟೋನ್ ಅಲಾಯ್ ವೀಲ್ ಸಿಗುತ್ತೆ. ಇದು ಏರೋಡೈನಾಮಿಕಲಿ ಶೇಪ್ಡ್ ಬಿಕಾಸ್ ಈ ಒಂದು ವೀಲಿಂದ ಈ ಒಂದು ಏರ್ ಫ್ಲೋ ಏನಿರುತ್ತೆ ಅದನ್ನು ಡಿವಿಯೇಟ್ ಮಾಡೋದಕ್ಕೆ ಇಲ್ಲ ಡೈವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಲಾಂಗ್ ವಿತ್ ದ ವಿಂಗ್ ಮಿರರ್ಸ್ ಆ್ಯಂಡ್ ವಿಂಗ್ ಮಿರರ್ಸ್ ನಿಮಗೆ ಒಂದು ಬ್ಲ್ಯಾಕ್ ಡಾಟ್ ವಿಂಗ್ ಮಿರರ್ಸ್ ಸಿಗುತ್ತೆ. ಅಲ್ಲಿ ನಿಮಗೆ ಅಗೇನ್ ಕ್ಯಾಮ್ರಾಗಳು ನೋಡ್ಬೋದು, 360 ಡಿಗ್ರಿ ಕ್ಯಾಮ್ರಾ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಸೈಡ್ ಪ್ರೊಫೈಲ್ ಕೂಡ ನೀವು ಇವಾಗ ನೋಡ್ಬೋದು, ಇದರ ಒಂದು ನಾಚ್ ಬ್ಯಾಕ್ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ, ನನಗಂತೂ ಸಖತ್ ಇಷ್ಟ ಆಯಿತು. ಇವಾಗ ಇದರ ರಿಯರ್ ಪ್ರೊಫೈಲ್ಗೆ ಹೋಗೋಣ, ಬನ್ನಿ. ಸೊ ರಿಯರ್ ಪ್ರೊಫೈಲ್ಗೆ ಹೋಗಬೇಕಂದ್ರೆ ನಿಮಗೆ ಸ್ಟಾರ್ಟಿಂಗ್ ವಿತ್ ನಿಮಗೆ ಈ ನಾಚ್ ಬ್ಯಾಕ್ ಡಿಸೈನ್ನ ಒಂದು ಸ್ಟೀಪ್ ರೇಕ್ ವಿಂಡ್ಶೀಲ್ಡ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ, ಆ್ಯಂಡ್ ನಿಮಗೆ ಒಂದು ರೂಫ್ ಸ್ಪಾಯ್ಲರ್ ಕೂಡ ಸಿಗುತ್ತೆ. ಬಟ್ ಹೈಲೈಟ್ ಇಲ್ಲಿ ಇದರ ಒಂದು ಲೈಟ್ ಬಾರ್. ಸೊ ನೀವು ಇಲ್ಲೇನು ನೋಡ್ತಾ ಇದ್ರೆ LED ಲೈಟ್ ಬಾರ್, ಇಲ್ಲಿ ನಿಮಗೆ ಪೂರ್ತಿ ಬೂಟ್ ಏನಿದೆ ಲೆಂತ್ ಅದ್ರ ಪೂರ್ತಿ ಸ್ಪ್ರೆಡ್ ಆಗಿದೆ. ಆ್ಯಂಡ್ ಇಲ್ಲಿ ಸೈಡಲ್ಲಿ ಏನು ನೋಡ್ತಾ ಇದ್ರೆ ಅದು ಆ್ಯಕ್ಚುಲಿ ಟೈಲ್ ಲ್ಯಾಂಪ್ ಇಂಡಿಕೇಟರ್ಸ್. ಇಲ್ಲಿ ಲೈಟ್ ಬಾರ್ ಕೂಡ ಲೈಟ್ ಅಪ್ ಆಗುತ್ತೆ, ಬಟ್ ಇದು ಮೇನ್ LED ಟೈಲ್ ಲ್ಯಾಂಪ್. ಆ್ಯಂಡ್ ನಿಮಗೆ ಬ್ಯಾಡ್ಜಿಂಗ್ ಕೂಡ ಸಿಗುತ್ತೆ ಇಲ್ಲಿ. ಆ್ಯಂಡ್ ನೀವೇನು ನೋಡ್ತಾ ಇದ್ರೆ ಆ್ಯಕ್ಚುಲಿ ಆ ಸೈಡಲ್ಲಿ ನೋಡ್ತು ಅಂತಂದರೆ ನಿಮಗೆ ಈ ಒಂದು ಈ LED ಟೈಲ್ ಲ್ಯಾಂಪ್ ಏನಿದೆ ಅದನ್ನು ನೀಟಾಗಿ ಇಂಟಿಗ್ರೇಟ್ ಮಾಡಿ ಸೈಡ್ ಪೂರ್ತಿ ಏನಿದೆ ಅಲ್ಲಿ ಒಂದು ಲೈನ್ನ ಹೋಗೋ ಥರ ಮಾಡಿ ಒಂದು ಅಟ್ರಾಕ್ಟಿವ್ ಡಿಸೈನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ಒಳ್ಳೆ ಮಾಡರ್ನ್ ಲುಕಿಂಗ್ ಆ್ಯಂಡ್ ಕಂಟೆಂಪ್ರರಿ ಡಿಸೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಂದು ಡಿಸೈನ್ ಬಗ್ಗೆ ಆಯಿತು. ಇವಾಗ ಇದರ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಸೊ ಬೂಟ್ನ ಆಕ್ಸೆಸ್ ಮಾಡೋಕ್ಕೆ ನಿಮಗೆ ಹಲವಾರು ರೀತಿ ಇದೆ. ಕೀ ಫಾಬಿಂದನೂ ಮಾಡ್ಬೋದು, ಇಲ್ಲಾಂದರೆ ಇಲ್ಲೊಂದು ರಿಕ್ವೆಸ್ಟ್ ಸೆನ್ಸರ್ ಇದೆ, ಇಲ್ಲಿ ಒತ್ತಿ ಕೂಡ ನೀವು ಬೂಟ್ನ ರಿಲೀಸ್ ಮಾಡ್ಬೋದು. ಇದೊಂದು ಎಲೆಕ್ಟ್ರಿಕ್ ಟೈಲ್ ಗೇಟ್ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಆ್ಯಂಡ್ ನಿಮಗೆ ಒಂದು 480 liters ಆಫ್ ಬೂಟ್ ಸ್ಪೇಸ್ ಇಲ್ಲಿ ನಿಮಗೆ ಸಿಗುತ್ತೆ. ಏನಕ್ಕೆ ಅರೌಂಡ್ ಅಂತ ಹೇಳಿದೆ ಅಂತಂದರೆ ಕಿಯಾ ಅವರು ಇನ್ನೂ ಇದರ ಒಂದು ಆ್ಯಕ್ಚುಯಲ್ ಫಿಗರ್ಸ್ನ ರಿಲೀಸ್ ಮಾಡಿಲ್ಲ, ಬಟ್ ಅರೌಂಡ್ 480 liters ಆಫ್ ಬೂಟ್ ಸ್ಪೇಸ್ ನಿಮಗೆ ಸಿಗುತ್ತೆ. 5 ಜನ ಏನು ಇದರಲ್ಲಿ ಕೂತ್ಕೊಂಡು ಹೋಗ್ಬೋದು, ಅವರ ಒಂದು ವೀಕೆಂಡ್ ಲಗೇಜ್ ಆರಾಮಾಗಿ ಇಡ್ಸುತ್ತೆ, ತುಂಬ ವಿಶಾಲವಾಗಿದೆ ನಿಮಗೆ. ಆ್ಯಂಡ್ ನೀವು ಅಕಸ್ಮಾತ್ ಸೀಟ್ನ ಫೋಲ್ಡ್ ಮಾಡಬೇಕು ಅಂತಿದ್ರೆ ಇಲ್ಲೇ ನಿಮಗೆ ಲಿವರ್ಸ್ ಇದೆ, ಇದನ್ನು ಆಪ್ರೇಟ್ ಮಾಡಿಬಿಟ್ಟು ಸೀಟ್ನ ಫೋಲ್ಡ್ ಮಾಡ್ಬೋದು. ಸೊ ಇದು ಒಂದು ಬೂಟ್ ಸ್ಪೇಸ್ ಬಗ್ಗೆ ಆಯಿತು ಮತ್ತು ರಿಯರ್ ಡಿಸೈನ್ ಬಗ್ಗೆ ಆಯಿತು. ಇವಾಗ ಇದರಲ್ಲಿ ಇಂಟೀರಿಯರ್ಸಲ್ಲಿ ಕೂತ್ಕೊಂಡು ನಿಮಗೆ ಇಂಟೀರಿಯರ್ ಡಿಸೈನ್ ಫೀಚರ್ಸ್ ಮತ್ತು ಏನೊಂದು ಸಿಗುತ್ತೆ ಅದೆಲ್ಲನೂ ಇವಾಗ ಹೇಳ್ತೀನಿ, ಬನ್ನಿ ಶುರು ಮಾಡೋಣ. ಸೊ ಇವಾಗ ನಾವು ಬಂದು ಕೂತಿದ್ದೀವಿ ಕಿಯಾ EV6ನ ಇಂಟೀರಿಯರಲ್ಲಿ. ಸೊ ಡ್ರೈವಿಂಗ್ ಸೀಟಲ್ಲಿ ನಾನು ಕೂತಿದ್ದೀನಿ. ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಒಂದು ಸ್ಪೋರ್ಟಿ ಲುಕಿಂಗ್ ಇಂಟೀರಿಯರ್ ಇದರಲ್ಲಿ ಸಿಗುತ್ತೆ. ಸೊ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಡ್ಯಾಶ್ಬೋರ್ಡಲ್ಲಿ ಒಂದು ಈ ಥರ ಒಂದು ಟೆಕ್ಸ್ಚರ್ ಬೇಸ್ಡ್ ಸಿಗುತ್ತೆ ನಿಮಗೆ ಒಂದು ಮಾರ್ಕೆಟ್ರಿ. ಆ್ಯಂಡ್ ನಿಮಗೆ ಇಲ್ಲೊಂದು ಬ್ಲೂ ಕಲರ್ ಲೈಟಿಂಗ್ ಥರ ಒಂದು ಸಿಗುತ್ತೆ, ತುಂಬ ಚೆನ್ನಾಗಿದೆ, ಸ್ಪೋರ್ಟಿ ಲುಕ್ ಕೊಡುತ್ತೆ ಇದಕ್ಕೆ. ಬಟ್ ಸೆಂಟರ್ ಅಟ್ರಾಕ್ಷನ್ ಏನು ಅಂತಂದರೆ ನಿಮ್ಮ ಮುಂದೆ ಇರೋ ಒಂದು 12.3-inch ಡ್ಯುವಲ್ ಸ್ಕ್ರೀನ್. ಸೊ ಇದನ್ನು ಕರ್ವ್ಡ್ ಡಿಸ್ಪ್ಲೇ ಆಗಿ ಅವರು ಕೊಟ್ಟಿದ್ದಾರೆ. ಸೊ ಲೆಫ್ಟಲ್ಲಿರೋದು ಇನ್ಫೋಟೈನ್ಮೆಂಟ್ ಸಿಸ್ಟಮ್, ರೈಟಲ್ಲಿರೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಲೆಫ್ಟಲ್ಲಿ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಆ್ಯಂಡ್ ಓವರ್ 60 ಕನೆಕ್ಟೆಡ್ ಕಿಯಾ ಫೀಚರ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಇದು ನೀವು ಆಗಲೇ ಕಿಯಾ ಮಾಡೋದ್ರಲ್ಲಿ ಏನು ನೋಡಿದ್ರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅದೇ ಥರನೇ ನಿಮಗೆ ಒಂದು ಲೇಔಟ್ ಇದೆ. ಬಟ್ ಏನು ಅಂತಂದರೆ ಇದನ್ನು EVಗೆ ಒಂದು ಸ್ವಲ್ಪ ಟೇಲರ್ ಮಾಡಿದ್ದಾರೆ. ಸೊ ನಿಮಗೆ EVಗೆ ಏನೇನು ಬೇಕಾಗುತ್ತೆ, ಇಲ್ಲ ಒಂದು ಚಾರ್ಜಿಂಗ್ ಸಿಸ್ಟಮ್ನ ಹುಡ್ಕೋದು, ಇಲ್ಲಾಂತಂದರೆ ಇದರ ಚಾರ್ಜ್ ಬಗ್ಗೆ ತಿಳ್ಕೊಳ್ಳೋದು, ಅದೆಲ್ಲನೂ ನೀವು ಇದರಲ್ಲಿ ನೋಡ್ಬೋದು. ಸೊ ಹೋಮ್ ಸ್ಕ್ರೀನಲ್ಲಿ ನೀವು ನೋಡ್ತಿದ್ದಂಗೆ ಒಂದು ಚಾರ್ಜಿಂಗ್ ಪರ್ಸೆಂಟೇಜ್ ನಿಮ್ಗೆ ಆಗಲೇ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್, ಇದರ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋಣ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹೈಲಿ ಕಸ್ಟಮೈಸಬಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ನಿಮಗೆ ಬಹಳಷ್ಟು ಏನದು ಫೀಚರ್ಸ್ಗಳು ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಬಹಳಷ್ಟು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ, ತುಂಬ ಒಂದು ಎಕ್ಸ್ಟೆನ್ಸಿವ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೆಫ್ಟಲ್ಲಿ ನೀವು ಇರೋ ಒಂದು ಬಟನ್ಸ್ನಿಂದ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಡಿಫ್ರೆಂಟ್ ಲೇಔಟ್ಸ್ ಮತ್ತು ಡಿಫ್ರೆಂಟ್ ಇನ್ಫಾರ್ಮೇಷನ್ ಏನೇನು ಬೇಕೋ ಅದನ್ನೆಲ್ಲ ನೀವು ಕಸ್ಟಮೈಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ನಿಮಗೆ ಅದ್ರ ಮುಂದೆ ಒಂದು ಹೆಡ್ಅಪ್ ಡಿಸ್ಪ್ಲೇ ಕೂಡ ಇಲ್ಲಿ ಕೊಡ್ತಾರೆ. ಸೊ ಇದೊಂದು ಆಗ್ಮೆಂಟೆಡ್ ಎನೇಬಲ್ಡ್ ಹೆಡ್ಅಪ್ ಡಿಸ್ಪ್ಲೇ. ಸೊ ನೀವು ನ್ಯಾವಿಗೇಷನ್ ಆನ್ ಮಾಡಿತ್ತು ಅಂತಂದರೆ ನಿಮಗೆ ಗೇಮಲ್ಲಿ ಬರೋ ಥರ ಒಂದು ಆ್ಯರೋ ಮಾರ್ಕ್ನ ತೋರಿಸಿ ನಿಮ್ಮ ಡೈರೆಕ್ಷನ್ಗೆ ಅದು ಪಾಯಿಂಟ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಇದು ಒಂದಿಷ್ಟು ಫೀಚರ್ಸ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್, ಇನ್ನು ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡೋಣ. ಒಂದು 2-spoke ಸ್ಟೇರಿಂಗ್ ವೀಲ್ ಸಖತ್ತಾಗಿದೆ, ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲ್, ವೀಗನ್ ಲೆದರ್, ಇದು
ಒಂದು ಫ್ಲೋಟಿಂಗ್ ಸೆಂಟರ್ ಕಾನ್ಸೋಲ್ ಸಿಗುತ್ತೆ, ಮತ್ತು ಕೆಳಗಡೆ ಏನು ನೋಡ್ತಾ ಇದ್ರೆ ನೀವು ಅದು ಒಂದು ಸ್ಟೋರೇಜ್ ಸ್ಪೇಸ್, ಅಲ್ಲಿ ನಿಮಗೆ ಹಲವಾರು ಯು ಎಸ್ ಬಿ ಪೋರ್ಟ್ಗಳು ಸಿಗುತ್ತೆ. ಬಟ್ ನೀವು ಮೇಲ್ಗಡೆ ಬಂದಾಗ ನಿಮಗೆ ಕಪ್ ಹೋಲ್ಡರ್ಸ್, ಮತ್ತು ಒಂದು ಗಿಯರ್ ಡಯಲ್ ಏನಿದೆ ಅದು, ಸ್ಟಾರ್ಟಪ್ ಬಟನ್, ಮತ್ತು ನಿಮ್ಮ ಸೀಟ್ ವೆಂಟಿಲೇಷನ್ ಆ್ಯಂಡ್ ಹೀಟಿಂಗ್ ಫಂಕ್ಷನ್ ಏನಿದೆ ಅದೆಲ್ಲನೂ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನಿಮಗೆ ಒಂದು ವೈರ್ಲೆಸ್ ಚಾರ್ಜರ್, ಕಪ್ ಹೋಲ್ಡರ್ ಆ್ಯಂಡ್ ಸೆಂಟರ್ ಕಾನ್ಸೋಲ್ ಇಲ್ಲಿ ಇಷ್ಟು ನೋಡ್ಬೋದು. ಬಟ್ ಎಲ್ಲಿ ನನಗೆ ಒಂದು ಚೆನ್ನಾಗಿರ್ಬೋದಾಗಿತ್ತು ಅಂತಂದರೆ, ಈ ಒಂದು ಪ್ಯಾನಲ್ ಏನು ನೋಡ್ತಾ ಇದ್ದೀರಾ ನೀವು, ಈ ಪ್ಯಾನಲ್ ಇಂಟಿಗ್ರೇಷನ್ ಚೆನ್ನಾಗಿರ್ಬೋದಾಗಿತ್ತು. ಯಾಕೆ ಅಂತಂದರೆ, ನೀವು ಈಧರ್ ಇನ್ಫೋಟೈನ್ಮೆಂಟ್ ಬಟನ್ಸ್ ಏನಿದೆ ಅದನ್ನು ಚೂಸ್ ಮಾಡ್ಬೋದು, ಇಲ್ಲಾಂತಂದರೆ ಕ್ಲೈಮೇಟ್ ಕಂಟ್ರೋಲ್ ಬಟನ್ಸ್ ಏನಿದೆ ಅದನ್ನು ಚೂಸ್ ಮಾಡ್ಬೋದು. ಫಸ್ಟ್ ಅದು ಆ್ಯಕ್ಚುಲಿ ಚೂಸ್ ಮಾಡೋ ಥರ ಇರಬಾರ್ದಾಗಿತ್ತು, ಯಾಕಂದರೆ ಅದು ಮೋಸ್ಟ್ ಯೂಸ್ಡ್ ಫಂಕ್ಷನ್ಸ್ ಎಲ್ಲ ಕಾರಲ್ಲೂ ಅದು ಚೂಸ್ ಮಾಡೋ ಥರ ಇರಬಾರ್ದಾಗಿತ್ತು. ಸೆಕೆಂಡ್, ಇದು ಒಂದು ಏನು ಪ್ಯಾನಲ್ ನೋಡ್ತಾ ಇದ್ರು, ಟಚ್ ಪ್ಯಾನಲ್. ಸೊ ನೀವು ಅಕಸ್ಮಾತ್ ಟಚ್ ಪ್ಯಾನಲ್ ಬಟನ್ ಇಲ್ಲದಿರೋದ್ರಿಂದ ನೀವೇನೋ ಅಡ್ಜಸ್ಟ್ ಮಾಡಬೇಕು ಅಂತಂದರೆ ಇದನ್ನು ಪ್ಯಾನಲ್ ನೋಡಿನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಅದೊಂದು ಸ್ವಲ್ಪ ಅನ್ಸೇಫ್ ಅನಿಸ್ತು ನನಗೆ, ಇಂಟಿಗ್ರೇಷನ್ ಬೆಟರ್ ಇರ್ಬೋದಾಗಿತ್ತು. ಅದು ಬಿಡ್ತು ಅಂತಂದರೆ ನನಗಂತೂ ಸಖತ್ ಇಷ್ಟ ಆಯಿತು ಈ ಒಂದು ಸಿಂಗಲ್ ಪೇನ್ ಎಲೆಕ್ಟ್ರಿಕ್ ಸನ್ರೂಫ್, ಇನ್ನೂ ಒಂದು ಈ ಡ್ರೈವಿಂಗ್ ಒಕೇಷನ್ನ ಸಖತ್ತಾಗಿ ಮಾಡುತ್ತೆ. ಇವಾಗ ಈ ಒಂದು ರೇರ್ ಸೀಟಲ್ಲಿ ಕೂತ್ಕೊಂಡು ರೇರ್ ಸೀಟ್ ಸ್ಪೇಸ್ ಯಾವ ಥರ ಇದೆ ಅಂತ ಹೇಳ್ತೀನಿ, ಬನ್ನಿ. ಸೊ ಇವಾಗ ನಾವು ಬಂದು ಕೂತಿದ್ದೀವಿ ಕಿಯಾ EV6ನ ರಿಯರ್ ಸೀಟಲ್ಲಿ. ರಿಯರ್ ಸೀಟ್ ಬಗ್ಗೆ ಮಾತಾಡೋದಿಲ್ಲ, ಫಸ್ಟ್ ಫ್ರಂಟ್ ಸೀಟ್ ಬಗ್ಗೆ ಮಾತಾಡ್ತೀನಿ. ಯಾಕೆ ಅಂತಂದರೆ ಫಸ್ಟ್ ಇದರ ಹೆಡ್ರೆಸ್ ಬಗ್ಗೆ ಮಾತಾಡೋಣ. ಈ ಪ್ರೊಫೈಲಲ್ಲಿ ನಿಮಗೆ ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ, ಇದೊಂದು ಯುನಿಕ್ಲಿ ಶೇಪ್ಡ್ ಹೆಡ್ರೆಸ್ ಅಂತ ಹೇಳ್ತೀನಿ. ಬಟ್ ಸ್ವಲ್ಪ ಮುಂದೆ ಇರೋದ್ರಿಂದ ಏನಾಗುತ್ತೆ, ನೀವು ಈ ಸೀಟ್ನ ತುಂಬ ರಿಕ್ಲೈನ್ ಮಾಡಿಕೊಂಡು ಕೂತ್ಕೋಬೇಕಾಗುತ್ತೆ. ಸೊ ಅದು ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗುತ್ತೆ ಅದೊಂದು ಫೀಚರ್ಗೆ. ನೆಕ್ಸ್ಟ್ ಇವಾಗ ರಿಯರ್ ಸೀಟ್ ಬಗ್ಗೆ ಮಾತಾಡೋಣ. ಇಲ್ಲಿ ನೋಡ್ಬೋದು ವಿಶಾಲವಾದ ಒಂದು ಸ್ಪೇಸ್ಗಳು ಇಲ್ಲಿ ಸಿಗುತ್ತೆ ನಿಮಗೆ. ಕಾಲ್ಗಾಗಲಿ ಹೆಡ್ಗಾಗಲಿ ತುಂಬ ಚೆನ್ನಾಗಿದೆ. ಬಟ್ ಈ ಬ್ಯಾಟ್ರಿ ಕೆಳಗಡೆ ಫ್ಲೋರಲ್ಲಿರೋದ್ರಿಂದ ಸ್ವಲ್ಪ ಫ್ಲೋರ್ ಹೈ ಅಪ್ ಇದೆ. ಬಟ್ ನಿಮಗೆ ಅದೇ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಫ್ಲಾಟ್ ಫ್ಲೋರ್ ಸಿಗುತ್ತೆ. ಸೊ ಈ ಮೂರು ಜನ ಈ ಸೀಟಲ್ಲಿ ಏನು ಕೂತ್ಕೊತಾರೆ ಅವರು ಆರಾಮಾಗಿ ಕೂತ್ಕೊಬೋದು. ಮೂರು ಹೆಡ್ರೆಸ್ಟ್ ಇದೆ ಆ್ಯಂಡ್ ಕಂಫರ್ಟೇಬಲ್ ಆಗಿ ಲಾಂಗ್ ಜರ್ನೀಸ್ ಅವ್ರು ಕೂತ್ಕೊಬೋದು. ಈ ಸೀಟ್ ನನ್ನ ಹೈಟಿಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಲೆಗ್ ರೂಮ್ ನೋಡ್ಬೋದು ತುಂಬಾ ಇದೆ, ನನ್ನಂಥವ್ರು ಇನ್ನೊಬ್ರು ಕೂತ್ಕೊಬೋದು ಇಲ್ಲಿ, ಅಷ್ಟು ಜಾಗ ಇದೆ. ಆ್ಯಂಡ್ ಲೆಗ್ ರೂಮ್ ಏನಿದೆ ಇದು ಕೂಡ ಒಂದು ಸ್ವಲ್ಪ ಡೀಸೆಂಟಾಗೆ ಇದೆ. ಹೆಡ್ ರೂಮ್ ಆಲ್ಸೋ ಚೆನ್ನಾಗಿದೆ, ಯಾಕೆಂದರೆ ನಿಮಗೆ ಒಂದು ಸ್ಲೋಪಿಂಗ್ ರೂಫ್ ಬರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಅನಿಸ್ಬೋದು, ಸ್ವಲ್ಪ ನನಗಿಂತ ಹೈಟ್ ಆಗಿರೋರು ಟಚ್ ಆಗ್ಬೋದು. ಬಟ್ ಇಟ್ಸ್ ಪ್ರಿಟಿ ಡೀಸೆಂಟ್. ಆ್ಯಂಡ್ ಇವಾಗ ಇದರ ಫೀಚರ್ಸ್ ಬಗ್ಗೆ ಮಾತಾಡೋಣ. ರಿಯರ್ ಸೀಟಲ್ಲಿ ಏನು ಸಿಗುತ್ತೆ ಅಂತ, ನಿಮಗೆ ಎರಡು ಯು ಎಸ್ ಬಿ ಪೋರ್ಟ್ ನಿಮಗೆ ಇಲ್ಲಿ ಸಿಗುತ್ತೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಸೈಡಲ್ಲಿ ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಚಾರ್ಜ್ ಹಾಕೊಂಡಂಗೆ ನೀವು ಫೋನ್ನ ಇಲ್ಲಿ ಇಟ್ಕೊಬೋದು. ಮ್ಯಾಗ್ಝಿನ್ ಹೋಲ್ಡರ್, ಏರ್ಕ್ರಾಫ್ಟ್ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೋಡ್ತಿರ್ಬೇಕಾದ್ರೆ ಸೆಂಟರಲ್ಲಿ ನಿಮಗೆ ಯಾವುದೇ ಥರದ ಒಂದು ಏರ್ ಕಾನ್ ವೆಂಟ್ ಸಿಗಲ್ಲ. ಅದ್ಯಾಕೆ ಅಂತಂದರೆ ನಿಮಗೆ ಇಲ್ಲಿ ಪಿಲ್ಲರಲ್ಲಿ ಅದನ್ನು ಪ್ಲೇಸ್ ಮಾಡಿದ್ದಾರೆ. ಸೊ ಈ ಒಂದು ಏರ್ ಕಾನ್ ವೆಂಟ್ಸ್ ಇಲ್ಲಿ ಪ್ಲೇಸ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಬ್ಲೋರ್ ಕಂಟ್ರೋಲ್ ಮಾತ್ರ ಇದೆ, ಯಾವುದೇ ಥರದ ಕ್ಲೈಮೇಟ್ ಕಂಟ್ರೋಲ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗಲ್ಲ. ಕೊನೆಯದಾಗಿ ಸೆಂಟರ್ ಕಾನ್ಸೋಲ್ಗೆ ಬರೋಣ. ಇಲ್ಲಿ ಒಂದು ಸೆಂಟರ್ ಆಮ್ರೆಸ್ಟ್ ಸಿಗುತ್ತೆ. ಸೆಂಟರ್ ಆಮ್ರೆಸ್ಟಲ್ಲಿ ನಿಮಗೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಕಪ್ ಹೋಲ್ಡರ್ಸ್ ನಿಮಗೆ ಬೇಡ ಅಂತ ಕಬಿ ಹೋಲ್ ಬೇಕು ಅಂತಂದರೆ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು, ಅದನ್ನು ಹಿಂದೆ ಹೇಳ್ಕೊಂಡು. ಫೈನಲ್ ಆಗಿ ಇಲ್ಲೊಂದು ಪಾಸ್ತ್ರು ಕೂಡ ಕೊಟ್ಟಿದ್ದಾರೆ, ಇದನ್ನು ನೀವು ಎತ್ತಿ ನಿಮ್ಮ ಬೂಟ್ ಏನಿದೆ ಅದನ್ನು ಆಕ್ಸೆಸ್ ಮಾಡ್ಬೋದು. ಸ್ವಲ್ಪ ಸಣ್ಣ ಪಾಸ್ತ್ರು ಬಟ್ ನೋ ಪ್ರಾಬ್ಲಮ್, ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಸೊ ಇವಾಗ ನಾವು ಬಂದು ಕೂತಿದ್ದೀವಿ ಕಿಯಾ EV6ನ ಡ್ರೈವಿಂಗ್ ಸೀಟಲ್ಲಿ. ಆ್ಯಂಡ್ ನಾವು ಇವಾಗ ಬುದ್ಧ ಇಂಟರ್ನ್ಯಾಷನಲ್ ಸರ್ಕಿಟಲ್ಲಿ ಓಡಿಸ್ತಾ ಇದ್ದೀವಿ. ಇಟ್ ಈಸ್ ಆ್ಯಬ್ಸಲ್ಯೂಟ್ಲಿ ಅಮೇಝಿಂಗ್. ಆಗಲೇ ಒಂದು ಫ್ಯೂ ಲ್ಯಾಪ್ಸ್ ನಾವು ಆಗಲೇ ಓಡಿಸಿದ್ದೀವಿ. ಇವಾಗ ಈ ಕಾರ್ನ ಓಡಿಸೋದಕ್ಕೆ ಹೇಗಿತ್ತು ಅಂತ ಇವಾಗ ತಿಳಿಸ್ಕೊಡೋ ಸಮಯ ಬಂದಿದೆ. ಸ್ಟಾರ್ಟಿಂಗ್ ವಿತ್ ಇದರ ಒಂದು ವೇರಿಯಂಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ನಿಮಗೆ ರೇರ್ ವೀಲ್ ಡ್ರೈವ್ ಮತ್ತು ಆಲ್ ವೀಲ್ ಡ್ರೈವ್ ವೇರಿಯಂಟ್ಸ್ ಎರಡು ಆಫರ್ ಮಾಡ್ತಾರೆ. ರೇರ್ ವೀಲ್ ಡ್ರೈವ್ ಬೇಸಿಕಲಿ ಮೋಟರ್ ಹಿಂದೆ ಇರುತ್ತೆ, ಆಲ್ ವೀಲ್ ಡ್ರೈವಲ್ಲಿ ಮೋಟರ್ ಎರಡು ಕಡೆ ಇರುತ್ತೆ. ರೇರ್ ವೀಲ್ ಡ್ರೈವ್ ಪವರ್ ಫಿಗರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ನಿಮಗೆ ಅರೌಂಡ್ 229 PS ಆ್ಯಂಡ್ 350 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ನಾವು ಇವಾಗ ಓಡ್ತಾ ಇರೋ ಒಂದು ಆಲ್ ವೀಲ್ ಡ್ರೈವ್ ಬಗ್ಗೆ ಮಾತಾಡಬೇಕು ಅಂತಂದರೆ 320 PS ಮತ್ತು 605 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಎಸ್, 605 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್. ಸೊ ಸರ್ಟನ್ಲಿ ಇದು ಒಂದು ಪವರ್ಫುಲ್ ಮಿಷಿನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆ ಒಂದು ಪವರ್ ಬಗ್ಗೆ ಮಾತಾಡಬೇಕು ಅಂತಂದಾಗ, ನಿಮಗೆ ಇದರಲ್ಲಿ ಮೂರು ಡ್ರೈವ್ ಮೋಡ್ ಸಿಗುತ್ತೆ. ಈಕೋ, ನಾರ್ಮಲ್ ಆ್ಯಂಡ್ ಸ್ಪೋರ್ಟ್ ಬೇಸಿಕಲಿ ಏನು ನೇಮ್ ಇದೆ ಅದನ್ನೇ ಹೇಳುತ್ತೆ. ನಾರ್ಮಲಲ್ಲಿ ನಿಮಗೆ ಎರಡು ಬಿಟ್ ಬ್ಯಾಲೆನ್ಸ್ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ ಸಿಗುತ್ತೆ. ನಿಮಗೆ ಈಕೋನಲ್ಲಿ ಇದರ ಥ್ರಾಟಲ್ ಇನ್ಪುಟ್ ಮತ್ತು ಸ್ಟೇರಿಂಗ್ ಎರಡೂ ಲೈಟ್ ಆಗಿರುತ್ತೆ, ಬೇಸಿಕಲಿ ಫಾರ್ ಸಿಟಿ ಕಂಡೀಷನ್ಸ್ ಆ್ಯಂಡ್ ವೆರಿ ಫ್ಯೂಲ್ ಎಫಿಷಿಯಂಟ್, ಸಾರಿ, ಬ್ಯಾಟ್ರಿ ಎಫಿಷಿಯಂಟ್ ಡ್ರೈವಿಂಗ್ಗೆ. ಆ್ಯಂಡ್ ನಿಮಗೆ ಇದರ ಸ್ಪೋರ್ಟ್ ಮೋಡ್ ಏನಿದೆ ಅದು ನಿಮಗೆ ಫುಲ್ ಅಗ್ರೆಸಿವ್ ಮೋಡ್, ಥ್ರಾಟಲ್ ಇನ್ಪುಟ್ ಶಾರ್ಪ್ ಆಗಿರುತ್ತೆ, ಸ್ಟಿಯರಿಂಗ್ ವೆಲ್ ವೇಟೆಡ್ ಆಗಿರುತ್ತೆ ನಿಮಗೆ ಕಾರ್ನರ್ ತೊಗೊಳೋಕ್ಕೆ ಅಂತೆ. ಆ್ಯಂಡ್ ಈ ಒಂದು ರೇಸ್ ಟ್ರ್ಯಾಕಲ್ಲಿ ಆ ಮೋಡ್ ನಿಮಗೆ ಸಖತ್ ಹೆಲ್ಪ್ ಮಾಡುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ಇದರ ಒಂದು ರೀಜನರೇಷನ್ ಬ್ರೇಕಿಂಗ್ ಬಗ್ಗೆ ಮಾತಾಡೋಣ. ರೀಜನ್ ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ, ನಿಮಗೆ 5 ಲೆವೆಲ್ಸ್ ಆಫ್ ರೀಜನ್ ಬ್ರೇಕಿಂಗ್ ಸಿಗುತ್ತೆ. ಲೆವೆಲ್ 0 ಇದರಲ್ಲಿ ಯಾವುದೇ ಥರ ರೀಜನ್ ಬ್ರೇಕಿಂಗ್ ಇರೋಲ್ಲ. ಲೆವೆಲ್ 4ರಲ್ಲಿ ನಿಮಗೆ ರೀಜನ್ ಬ್ರೇಕಿಂಗ್ ಆರ್ ಸಿಂಗಲ್ ಫುಟ್ ಡ್ರೈವಿಂಗ್ ಏನಂತ ಕರಿತೀವಿ ಅದನ್ನು ಮಾಡ್ಬೋದು. ಸೊ ಬೇಸಿಕಲಿ ಆ ಒಂದು ಲೆವೆಲ್ 4 ರೀಜನಲ್ಲಿ ನೀವು ಬ್ರೇಕ್ನ ಆಪ್ರೇಟ್ ಮಾಡ್ದೇ ಮುಂದೆ ಇರೋ ಕಾರ್ನ ಗೇಜ್ ಮಾಡಿಕೊಂಡು ಆರಾಮಾಗಿ ಕಾರು ತಾನಾಗೆ ತಾನು ಬ್ರೇಕ್ ಮಾಡೋ ಥರ ಒಂದು ಫೀಚರ್ನ ಹುಡ್ಕೊಳ್ಬೋದು, ಡ್ರೈವಿಂಗ್ನ ಕಂಡ್ಕೊಳ್ಬೋದು. ಇದರಿಂದ ನಿಮ್ಗೆ ಏನಾಗುತ್ತೆ,
ಪರ್ ಚಾರ್ಜ್ ಅಲ್ಲಿ ಹೋಗುತ್ತೆ ಅಂತ ಒಂದು ಕ್ಲೇಮ್ ಮಾಡ್ತಾ ಇದಾರೆ ಕಿಯಾ ಅವರು. ಸೊ ನನ್ನ ಪ್ರಕಾರ ಒಂದು ಟ್ರೂ ರೇಂಜ್ ಅರೌಂಡ್ 400 to 430 ಕಿಲೋಮೀಟರ್ಸ್ ಪರ್ ಚಾರ್ಜ್ ಸಿಗ್ಬೋದು. ಸೊ ಇನ್ನ ಚಾರ್ಜಿಂಗ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಿಮಗೆ ಎಸಿ ಅಂಡ್ ಡಿಸಿ ಚಾರ್ಜಿಂಗ್ ಆಪ್ಷನ್ ಸಿಗುತ್ತೆ. ಫಸ್ಟ್ ಡಿಸಿ ಫಾಸ್ಟ್ ಚಾರ್ಜಿಂಗ್ ಬಗ್ಗೆ ಮಾತಾಡೋಣ. ಡಿಸಿ ಫಾಸ್ಟ್ ಚಾರ್ಜರ್ ಅಲ್ಲಿ ನಿಮಗೆ 50 kW ನಿಂದ 350 kW ತನಕ ಚಾರ್ಜ್ ಮಾಡಬಹುದು. 50 kW ಅಲ್ಲಿ ನಿಮಗೆ ಅರೌಂಡ್ 77 minutes 0 to 80% ಚಾರ್ಜ್ ಆಗುತ್ತೆ. ಅಂಡ್ ನಿಮಗೆ ಇದರಲ್ಲಿ ಇವಾಗ ಇಂಡಿಯಾನಲ್ಲಿ ಫಾಸ್ಟೆಸ್ಟ್ ಚಾರ್ಜಿಂಗ್ ಅನ್ಬೋದು 350 kW ಚಾರ್ಜಿಂಗ್, ಅದು ಕೂಡ ಅವೈಲೇಬಲ್ ಇದೆ. ಸೊ ಇದು ನಿಮಗೆ 0 to 80% ಇನ್ ಅಂಡರ್ 18 minutes ಅಲ್ಲಿ ಚಾರ್ಜ್ ಆಗುತ್ತೆ ಅಂತ ಕಿಯಾ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಈ ಒಂದು 0 to 80% ಚಾರ್ಜ್ ಆದಾಗ ಅರೌಂಡ್ ಕ್ಲೇಮ್ ರೇಂಜ್ ಆಫ್ 450 kilometers ರೇಂಜ್ ಸಿಗ್ಬೋದು. ಇನ್ನು ಎ ಸಿ ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಇದರ ಆನ್ಬೋರ್ಡ್ ಚಾರ್ಜರ್ ಅರೌಂಡ್ 32 hours ತೊಗೊಳುತ್ತೆ 0 to 100% ಚಾರ್ಜ್ ಆಗೋದಕ್ಕೆ. ಆ್ಯಂಡ್ ನಿಮಗೆ ಎ ಸಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೂಡ ಅವೈಲೇಬಲ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ಕಿಯಾ ಅವರು ಮೆನ್ಷನ್ ಮಾಡಿಲ್ಲ. ಈ ಎ ಸಿ ಫಾಸ್ಟ್ ಚಾರ್ಜಿಂಗಲ್ಲಿ ನಿಮಗೆ 0 to 80% ಅರೌಂಡ್ 7 to 8 hours ಆಗ್ಬೋದು. ಸೊ ಇದು ಒಂದು ಚಾರ್ಜಿಂಗ್ ಆಪ್ಷನ್ಸ್ ಮತ್ತು ರೇಂಜ್ ಬಗ್ಗೆ ಆಯಿತು. ನೆಕ್ಸ್ಟ್ ನಿಮಗೆ ಇದರ ಒಂದು ಎನ್ ವಿ ಎಸ್ ಲೆವೆಲ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನನಗಂತೂ ಸಖತ್ ಇಷ್ಟ ಆಯಿತು. ಎಸ್ಪೆಷಲಿ ನಿಮಗೆ ಒಂದು ಈ ಬ್ಯೂಟಿಫುಲ್ ಮೆರಿಡಿಯನ್ ಸೌಂಡ್ ಸಿಸ್ಟಮ್ ಇದರಲ್ಲಿ ಸಿಗುತ್ತೆ, ಅದು ನಿಮಗೆ ಇನ್ನೂ ಹೆಲ್ಪ್ ಮಾಡುತ್ತೆ. ಬಟ್ ಇದೊಂದು ಸೈಲೆಂಟ್ ಕಾರ್ ಆ್ಯಂಡ್ ನಿಮಗೆ ಆ ಒಂದು ಸೈಲೆನ್ಸ್ನಲ್ಲಿ ಈ ಒಂದು ಪವರ್ ಇರೋದು ಒಂದು ಡೆಡ್ಲಿ ಫೀಲಿಂಗ್ ಕೊಡುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ ಇದರ ಒಂದು ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಒಂದು ವೆಲ್ ವೇಟೆಡ್ ಸ್ಟೇರಿಂಗ್ ವೀಲ್ ಇಲ್ಲಿ ಸಿಗುತ್ತೆ. ಡೆಫಿನೆಟ್ಲಿ ನಿಮಗೆ ಒಂದು ಸ್ಲೋ ಸ್ಪೀಡ್ಸಲ್ಲಿ ವೆಯ್ಟ್ ಕಡಿಮೆ ಇದ್ದು ಹೈಯರ್ ಸ್ಪೀಡ್ಸಲ್ಲಿ ವೆಯ್ಟ್ ಜಾಸ್ತಿಯಾಗಿ ನಿಮಗೆ ಒಂದು ಒಳ್ಳೆ ಸ್ಟೇರಿಂಗ್ ವೀಲ್ನ ಕೊಡುತ್ತೆ. ಆ್ಯಂಡ್ ಇದರ ಒಂದು ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇದರ ಬ್ಯಾಟ್ರಿ ಪ್ಯಾಕ್ ಏನಿದೆ ಅದು ಒಂದು ಕೆಳಗಡೆ ಫ್ಲೋರಲ್ಲಿ ಪ್ಲೇಸ್ ಆಗಿರೋದ್ರಿಂದ ಸರ್ಟನ್ಲಿ ನಿಮಗೆ ಒಂದು ಲೋ ಸೆಂಟರ್ ಆಫ್ ಗ್ರಾವಿಟಿಯಿಂದ ಒಳ್ಳೆ ಹ್ಯಾಂಡ್ಲಿಂಗ್ ಸಿಗುತ್ತೆ. ಬಾಡಿ ರೋಲ್ ಕೂಡ ತುಂಬ ಕಡಿಮೆ ಇದೆ. ಎಸ್ಪೆಷಲಿ ರೇಸ್ ಟ್ರ್ಯಾಕಲ್ಲಿ ನಾವು ಓಡಿದಾಗ ಸಖತ್ತಾಗಿ ಹ್ಯಾಂಡಲ್ ಮಾಡ್ತು ಈ ಒಂದು ಕಾರು. ಆ ಒಂದು 235 ಸೆಕ್ಷನ್ ರಬ್ಬರ್ ಏನು ಟೈರ್ ಸಿಗುತ್ತೆ ನಿಮಗೆ ಅದು ಡೆಫಿನೆಟ್ಲಿ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬ್ರೇಕಿಂಗ್ಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಆಲ್ 4 ಡಿಸ್ಕ್ ಬ್ರೇಕ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಒಂದು ಸಖತ್ತಾಗೆ ಹೆಲ್ಪ್ ಮಾಡುತ್ತೆ ಇದು ಬ್ರೇಕಿಂಗಲ್ಲಿ ಕೂಡ. ಸೊ ಇದರ ಒಂದು ಸೇಫ್ಟಿ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಕಿಯಾ ಅವರು ಇದರಲ್ಲಿ ಲೆವೆಲ್ 2 ಅಡಾಸ್ ಕೂಡ ಆಫರ್ ಮಾಡ್ತಾ ಇದ್ದಾರೆ. ಸೊ ಈ ಲೆವೆಲ್ 2 ಅಡಾಸಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಸ್ಟೀರಿಂಗ್ ಅಸಿಸ್ಟ್ ಸಿಗುತ್ತೆ, ಬ್ರೇಕಿಂಗ್ ಅಸಿಸ್ಟ್ ಸಿಗುತ್ತೆ, ಮತ್ತು ಆಕ್ಸಿಲರೇಷನ್ ಅಸಿಸ್ಟ್ ಸಿಗುತ್ತೆ. ಸೊ ಸ್ಟೀರಿಂಗ್ ಅಸಿಸ್ಟ್ ಎಲ್ಲಿ ಅಂತಂದರೆ ನಿಮಗೆ ಲೇನ್ ಕೀಪ್ ಅಸಿಸ್ಟ್ ಮತ್ತು ಲೇನ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಇದೆಲ್ಲದರಲ್ಲೂ ನಿಮಗೆ ಅಸಿಸ್ಟ್ ಸಿಗುತ್ತೆ. ಬ್ರೇಕಿಂಗ್ ಅಸಿಸ್ಟ್ ಬೇಕು ಅಂತಂದರೆ ನಿಮಗೆ ಎಮರ್ಜೆನ್ಸಿ ಬ್ರೇಕಿಂಗ್, ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಇದೆಲ್ಲದರಲ್ಲೂ ನಿಮಗೆ ಬ್ರೇಕಿಂಗ್ ಅಸಿಸ್ಟ್ ಸಿಗುತ್ತೆ. ಇನ್ನು ಆಕ್ಸಿಲರೇಷನ್ ಅಸಿಸ್ಟ್ ಬೇಕು ಅಂತಂದರೆ ನಿಮಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ, ಎಲ್ಲಿ ನಿಮಗೆ ಒಂದು ಸ್ಪೀಡ್ನ ಸೆಟ್ ಮಾಡಿ ಮುಂದೆ ಇರೋ ವೆಹಿಕಲ್ನ ಒಂದು ಗೇಜ್ ಮಾಡ್ತಾ ಈ ಒಂದು ನಿಮ್ಮ ಕಾರು ಸ್ಲೋ ಡೌನ್ ಆಗುತ್ತೆ ಇಲ್ಲಾಂದರೆ ಪಿಕಪ್ ಆಗುತ್ತೆ ಫಾರ್ ದ ಸ್ಪೀಡ್ ದಟ್ ಯು ಹ್ಯಾವ್ ಸೆಟ್. ಸೊ ಇದೆಲ್ಲನೂ ಒಂದು ಸೇಫ್ಟಿ ಸಿಸ್ಟಮ್ಸ್, ನಿಮಗೆ ಆಕ್ಟಿವ್ ಸೇಫ್ಟಿ ಸಿಸ್ಟಮ್ ಸಿಗುತ್ತೆ. ಅದರ ಜೊತೆಗೆ ನಿಮಗೆ ಹಲವಾರು ಪ್ಯಾಸಿವ್ ಸೇಫ್ಟಿ ಸಿಸ್ಟಮ್ ಕೂಡ ಆಫರ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಅಪ್ ಟು 8 ಏರ್ ಬ್ಯಾಗ್ಸ್ನ ನಿಮಗೆ ಆಫರ್ ಮಾಡ್ತಾರೆ. ಸೊ ದಟ್ ನಿಮಗೆ ಒಂದು ಈ ಒಂದು ಪವರ್ ಪ್ಯಾಕ್ ಹೌಸ್ ಆಗಿರೋ ಒಂದು ಕಾರಲ್ಲಿ ಇರೋ ಆಕ್ಯುಪೆಂಟ್ಸ್ಗೆ ಒಂದು ಸೇಫ್ ಡ್ರೈವಿಂಗ್ ಕೊಡುತ್ತೆ ಅಂತ ಹೇಳ್ತೀನಿ. ಫೈನಲಿ ನಿಮಗೆ ಒಂದು ಪರ್ಫಾರ್ಮೆನ್ಸ್ ಫಿಗರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ 192 km/h ಇಸ್ ದ ಟಾಪ್ ಸ್ಪೀಡ್. ನಿಮಗೆ ಈ ಒಂದು ಟಾಪ್ ಸ್ಪೀಡ್ನ ನಾವು ಇಲ್ಲಿ ಅಚೀವ್ ಮಾಡಿದ್ವಿ. ಬ್ಯಾಕ್ ಸ್ಟ್ರೈಟಲ್ಲಿ 4 ಜನ ಕಾರಲ್ಲಿ ಕೂತ್ಕೊಂಡು ಸಖತ್ತಾಗಿ ಅಚೀವ್ ಮಾಡ್ತು. ಆ್ಯಂಡ್ ಆಕ್ಸಿಲರೇಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ 0 to 100 ಇನ್ ಜಸ್ಟ್ ಓವರ್ 5.5 ಸೆಕೆಂಡ್ಸ್ನ ಅಚೀವ್ ಮಾಡುತ್ತೆ ಅಂತ ಕಿಯಾ ಅವರು ಹೇಳಿದ್ದಾರೆ. ಸಡನ್ಲಿ ಇಟ್ ಡಸ್ ದ್ಯಾಟ್ ಬಿಕಾಸ್ ನನಗಂತೂ ಸಖತ್ತಾಗಿತ್ತು ಗುರು ಓಡಿಸೋದಕ್ಕೆ ಇದು. ಸೊ ಇದು ಒಂದು ಎಲೆಕ್ಟ್ರಿಕ್ EV6 ಬಗ್ಗೆ ನಿಮಗೆ ಒಂದು ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಓಡಿಸೋದಕ್ಕೆ ಹೇಗಿದೆ ಅಂತ ತಿಳ್ಸ್ಕೊಟ್ಟಿದ್ದೀನಿ. ಇದೊಂದು ಶಾರ್ಟ್ ಡ್ರೈವ್ ಆಗಿತ್ತು, ಸಿಟಿನಲ್ಲಿ ಓಡಿಸಿ ಇದು ಓಡಿಸೋದಕ್ಕೆ ಹೇಗಿದೆ ಸಿಟಿ ಕಂಡೀಷನ್ಸಲ್ಲಿ ನಿಮಗೆ ಅಂತ ಒಂದು ಫುಲ್ ರಿವ್ಯೂ ಮಾಡಿದಾಗ ತಿಳ್ಸ್ಕೊಡ್ತೀನಿ. ಸಖತ್ತಾಗಿತ್ತು ಗುರು ಕಾರ್ ಮಾತ್ರ ಓಡಿಸೋದಕ್ಕೆ. ಎಲೆಕ್ಟ್ರಿಕ್ ಕಾರ್ಗಳು ಒಂದು ಟಾರ್ಕೆ ಸಖತ್ತಾಗಿರುತ್ತೆ. ಸೊ ನೀವು ನೋಡಿದ್ರಿ ಯಾವ ಥರ ಇತ್ತು ಈ ಕಾರ್ನ ಓಡಿಸೋದಕ್ಕೆ ಅಂತ, ನಿಮಗೆ ಇದರ ಫೀಚರ್ಸ್ ಡೀಟೇಲ್ಸ್ ಎಲ್ಲ ತಿಳ್ಕೊಟ್ಟೆ. ಇದೊಂದು ಶಾರ್ಟ್ ಡ್ರೈವ್ ಆಗಿತ್ತು, ಡೆಫಿನೆಟ್ಲಿ ಒಂದು ಫುಲ್ ರಿವ್ಯೂ ಮಾಡಿ ಇನ್ನೂ ಇದರ ಡೀಟೇಲಾಗಿ ನಿಮಗೆ ಒಂದು ರಿವ್ಯೂ ಕೊಡ್ತೀನಿ. ಬಟ್ ನಿಮಗೆ ಈ ಒಂದು ಕಾರ್ ನೋಡಿ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಕೀಪ್ ಎಲೆಕ್ಟ್ರಿಫೈಯಿಂಗ್.